ಟೈಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈಗ ಭಾರಿ ಜನಪ್ರಿಯತೆಯನ್ನು ಪಡೀತಿದೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅವರನ್ನು ಸಬ್ಸ್ಕ್ರೈಬ್ ಆಗಲು ಪ್ರೋತ್ಸಾಹಿಸಿ ಸರಿಸುಮಾರು ಮೂವತ್ತು ವರ್ಷಗಳ ಹಿಂದೆ ಮಂಗಳೂರು ನಗರ ಪೊಲೀಸ್ ಉಪವಿಭಾಗಕ್ಕೆ ಎಸ್ ಪಿ ಆಗಿ ಬಂದವರು ಪ್ರಶಾಂತ್ ಕುಮಾರ್ ಠಾಕೂರ್ ಅಂತ ಹೇಳಿ ಅವರು ಈಗ ಎ ಡಿ ಜೆ ಪಿ ಮಟ್ಟದ ಅಧಿಕಾರಿ ತಮಾಷೆ ಏನು ಅಂತ ಹೇಳಿದರೆ ಇಲ್ಲಿ ಎ ಎಸ್ ಪಿ ಆಗಿ ಬಂದ ನಂತರ ಅವು ಪ್ರಮೋಷನ್ ಆಗಿ ಎಸ್ ಪಿ ಆಗಿ ಕಾರ್ಯನಿರ್ವಹಿಸಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಲ್ಲೇ ಒಂದು ನಾಲ್ಕು ತಿಂಗಳ ಐದು ತಿಂಗಳ ಸರ್ವಿಸ್ ಮಾಡಿದ ನಂತರ ಅವರು ಇವತ್ತಿನ ತನಕ ಅವರು ಯಾವುದೇ ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಕೆಲಸ ಮಾಡಿಲ್ಲ ಯಾಕಂದರೆ ಸರ್ಕಾರ ಅವರಿಗೆ ಅವಕಾಶ ಕೊಟ್ಟಿಲ್ಲ ಇದು ಯಾಕೆ ಅಂತ ಹೇಳಿದರೆ ಈ ಐ ಪಿ ಎಸ್ ಅಧಿಕಾರಿಗಳು ಆಡಳಿತ ರೂಢ ಪಕ್ಷದ ರಾಜಕಾರಣಿಗಳ ಮರ್ಜಿಗೆ ಸರಿಯಾಗಿ ವರ್ತಿಸದಿದ್ದರೆ ಏನಾಗುತ್ತದೆ ಎನ್ನುವುದಕ್ಕೆ ಇವರ ಇವರೊಂದು ಅತ್ಯುತ್ತಮ ಉದಾಹರಣೆ ಸಿಗ್ತದೆ ಯಾಕಂದರೆ ಅವರ ಸೇವೆಯನ್ನು ಇಲಾಖೆ ಸರಿಯಾಗಿ ಕೊಳ್ಳದೆ ಇರುವುದಕ್ಕೆ ಕಾರಣ ಏನು ಏನು ಸ್ಪಷ್ಟ ಇಲ್ಲ ಯಾಕಂದರೆ ಅವರು ಯಾರಿಗೂ ಯಾವ ಬಾಜಿಗೂ ಬಗ್ತಾ ಇರಲಿಲ್ಲ ಅಂತ ಪ್ರಶಾಂತ್ ಕುಮಾರ್ ಠಾಕೂರು ಮಂಗಳೂರಲ್ಲಿ ಎ ಎಸ್ ಪಿ ಆಗಿದ್ದರು ಆಗ ಮಂಗಳೂರು ನಗರದಲ್ಲಿ ಹಲವಾರು ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು ಅಂಥ ಅಕ್ರಮ ಚಟುವಟಿಕೆಗಳನ್ನು ಅವರು ನಿಲ್ಲಿಸಿದರು ಈ ಅಕ್ರಮ ಚಟುವಟಿಕೆ ಅಂದರೆ ಏನು ಅಂತ ಹೇಳಿದರು ಅದು ವೇಷಾವಟಿಕೆ ದಂಧೆ ಇರ್ಬೋದು ಈ ಮಡ್ಕ ದಂಧೆ ಇರ್ಬೋದು ಬೇರೆ ಬೇರೆ ರೀತಿಯ ವ್ಯವಹಾರಗಳಿರ್ಬೋದು ಈ ಶಾಪು ಬಾರ್ಗಳ ನಿಯಮಬಾಹಿರವಾಗಿ ಕಾರ್ಯನಿರ್ವಹಿಸುವುದು ಇರ್ಬೋದು ಇಂಥದ್ದನ್ನೆಲ್ಲ ಅವರು ತಾಬಂದಿಗೆ ತಂದಿದ್ದರು ಅದರಲ್ಲಿ ಅವರೇ ಹೋಗಿ ಅದನ್ನು ನಿಲ್ಲಿಸಿದ್ದಾರೆ ಅವರು ಆ ದಿನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದರು ಆ ದಿನ ಅಧಿಕಾರಿಗಳು ಅದನ್ನು ನಿಯಂತ್ರಿಸ್ತಾ ಇದ್ದರು ಇಂಥ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಎ ಎಸ್ ಪಿ ಆಗಿದ್ದಾಗ ಒಬ್ಬ ಹುಡುಗ ಅಂದರೆ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಯುವಕ ಅವರಲ್ಲಿಗೆ ಬರ್ತಾನೆ ಬಂದು ಅವನೊಂದು ಮಾಹಿತಿ ಕೊಡ್ತಾನೆ ಸರ್ ಓಲ್ಡ್ ಕೆಂಟು ರೋಡು ಇವತ್ತು ಎಂಟನಿಕ ಮೋಸು ರೋಡ್ ಅಂತ ಹೇಳ್ತೇವೆ ಅದು ಹಿಂದೆ ಓಲ್ಡ್ ಕೆಂಟ್ ರೋಡ್ ಅಂತಾಗಿತ್ತು ಆ ರಸ್ತೆ ಕೊನೆಯದಲ್ಲಿ ಕೊನೆಯಲ್ಲಿ ವಿನಯ ಲಾಡ್ಜ್ ಅಂತ ಇತ್ತು ಅದು ವೇಷವಾಟಿಕೆಯ ಕೇಂದ್ರ ಆಗಿತ್ತು ಅಲ್ಲಿ ವೇಷವಾಟಿಗೆ ನಡೀತಿದೆ ಅಂತ ಹೇಳಿ ಆ ಒಂದು ಮಾಹಿತಿ ಆಗ ಪ್ರಶಾಂತ್ ಕುಮಾರ್ ಠಾಕೂರ್ ಹೇಳ್ತಾರೆ ನಾನು ಆ ಲಾಡ್ಜಿಗೆ ಮೂರು ಸಾರಿ ರೈಡ್ ಮಾಡಿದ್ದೇನೆ ಮೂರು ಸಾರಿ ರೈಡ್ ಮಾಡಿದಾಗ ಅಲ್ಲಿ ಹೆಣ್ಮಕ್ಕಳು ಹಂಗೆ ಸಿಕ್ಕಿಲ್ಲ ಅವರು ಕೇಳಿದಕ್ಕೆ ಇಲ್ಲ ಸರ್ ನಾವು ಮೊದಲು ಮಾಡ್ತಿದ್ದದ್ದು ನೀವು ಬಂದ ಮೇಲೆ ನಾವು ಅದನ್ನು ನಿಲ್ಲಿಸಿದ್ದೇವೆ ಸ್ಥಳೀಯ ಪೊಲೀಸ್ ಠಾಣೆಯಿಂದ ನಮಗೆ ವಾರ್ನ್ ಮಾಡಿದ್ದಾರೆ ಅದರಿಂದಾಗ ನಾವು ಆ ದಂಧೆ ನಡೆಸ್ತಿಲ್ಲ ಅಂತ ಹೇಳಿದರು ಅಂತ ಅದಕ್ಕೆ ಅವನು ಹೇಳಿದಾನೆ ಇಲ್ಲ ಸರ್ ಇವತ್ತಿಗೂ ಅಲ್ಲಿ ದಂಧೆ ನಡೀತಾ ಇದೆ ನಾನು ಅದೇ ಲಾಡ್ಜಿನಲ್ಲಿ ಕೆಲಸ ಮಾಡ್ತಿದ್ದಾವ ನನಗೆ ಅವರು ಸರಿಯಾಗಿ ಸಂಬಳ ಕೊಡಲಿಲ್ಲ ಮತ್ತು ನನಗೆ ಹೊಡೆದು ನನ್ನನ್ನು ಹೊರಗಟ್ಟಿದ್ದಾರೆ ಅಂತ ಹೇಳಿ ಹಾಗಾದರೆ ನೀನು ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ ನಾನು ಸ್ವಲ್ಪ ಎರಡು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದೆ ನನಗೆ ಇಷ್ಟು ಸಂಬಳ ಕೊಡಲಿಕ್ಕಿದೆ ಅದಕ್ಕೆ ಕೇಳಿದೆ ನನ್ನ ಹೊಡೆದು ಹೊರಗಟ್ಟಿದ್ದಾರೆ ನಾನು ಇನ್ನು ನಿಮ್ಮಲ್ಲಿಗೆ ಬರ್ಬೋದು ಅಂತೇಳಿ ಸಂಶಯದಿಂದ ನನ್ನ ಬೆನ್ನಿಂದ ಅವರ ಕೆಲಸವನ್ನು ಬಿಟ್ಟಿದ್ದರು ನಾನು ಹೋಗಿ ಹಂಪನಗಟ್ಟೆಯ ಬಸ್ ಬಸ್ ನಿಲ್ದಾಣದಿಂದ ನಾನು ಶಿವಮೊಗ್ಗಕ್ಕೆ ಹೋಗಲಿಕ್ಕೆ ಹೋಗ್ತಾರೆ ಅಲ್ಲಿ ಶಿವಮೊಗ್ಗದ ಬಸ್ಸಿಗೆ ಹತ್ತಿದ್ದೆ ಯಾಕಂದರೆ ಆಗ ಬಸ್ ನಿಲ್ದಾಣ ಹಂಪನಗಟ್ಟೆಯಲ್ಲಿತ್ತು ಅಲ್ಲಿಂದ ಶಿವಮೊಗ್ಗ ಹೋಗ್ಬೇಕು ಅವನು ಶಿವಮೊಗ್ಗ ಮೂಲತಃ ಶಿವಮೊಗ್ಗದವ ಅದಾಗ ನಾನು ಶಿವಮೊಗ್ಗದ ಬಸ್ಸಲ್ಲಿ ಕೂತ ಮೇಲೆ ಅವರು ನನ್ನ ಮೆನ್ನೆಯಿಂದ ಹೋದದ್ದು ನಾನು ಅವರು ಓದೋದನ್ನು ನೋಡಿ ನಂತರ ನಾನು ಇಳಿದು ಇಲ್ಲಿ ನಿಮ್ಮಲ್ಲಿಗೆ ಬಂದಿರೋದು ಹಾಗೆ ಬಾ ಹೋಗು ಹೇಳಿ ಅವರು ನೇರ ಹೇಳ್ತಾರೆ ಎದ್ದು ಎದ್ದು ಹೊರಗೆ ಕೆಳಗೆ ಬರುವಾಗಲೇ ಬಂದರ್ ಪೊಲೀಸ್ ಸ್ಟೇಷನ್ ಬಂದರ್ ಸ್ಟೇಷನ್ ಮಾಳಿಗೆಯಲ್ಲಿ ಆಗ ಎ ಎಸ್ ಪಿ ಆಫೀಸು ಇದ್ದದ್ದು ಈಗ ಬಂದರ್ ಸ್ಟೇಷನ್ನ ಅಂಗಳದಲ್ಲಿ ಹೊಸ ಕಟ್ಟಡದಲ್ಲಿದೆ ಹಿಡಿದಾಗ ಅಲ್ಲಿ ಬಂದರ್ ಸ್ಟೇಷನಲ್ಲಿ ಎಷ್ಟು ಸ್ಟಾಫ್ ಇದ್ದಾರೆ ಅವ್ರನ್ನ ಬಿ ಜಿ ಅಂತ ಹೇಳ್ತಾರೆ ಅಲ್ಲಿಂದ ಹೋಗುತ್ತೆ ಯಾಕಂದರೆ ಯಾವುದೇ ಆಫೀಸರ್ಗಳು ರೈಡಿಗೆ ಹೋಗುವಾಗ ಅಧೀನ ಅಧಿಕಾರಿಗಳು ಎಲ್ಲಿಗೆ ಹೋಗ್ತೇವೆ ಅಂತ ಹೇಳುವುದಿಲ್ಲ ಹಾಂ ಯಾಕಂದರೆ ಅವರಿಗೆ ಸ್ಪಷ್ಟವಾಗಿ ಗೊ ಗೊತ್ತಿರ್ತದೆ ಯಾಕಂದರೆ ಅಂತಹ ವ್ಯವಹಾರಗಳ ಲಿಂಕ್ಗಳು ಈ ಸಿಬ್ಬಂದಿಗಳಿಗೆ ಇದೆ ಅಂತ ಹೇಳಿ ಅದರಿಂದಾಗಿ ಅವರು ಅದನ್ನು ಹೇಳ್ತಾ ಇರಲಿಲ್ಲ ನೇರವಾಗಿ ಡ್ರೈವರ್ಗಳೇ ಹೋಗುವಂತ ಹೇಳಿ ಡ್ರೈವರು ತಗೊಂಡು ಯಾಕಂದರೆ ಡ್ರೈವರ್ಗಳಿಗೂ ಅದಾ ಲಿಂಕ್ಗಳಿರ್ತದೆ ಮಾಹಿತಿಗಳಿರ್ತಾರೆ ಸಾಮಾನ್ಯವಾಗಿ ದೋ ನಂಬರ್ ಬಿಸ್ನೆಸ್ ಮಾಡುವವರು ಪೊಲೀಸ್ ಠಾಣೆಯಲ್ಲಿ ಆಯಕಟ್ಟಿನ ಸ್ಥಳದಲ್ಲಿದ್ದ ಕೆಲವರನ್ನು ಬುಟ್ಟಿಗೆ ಹಾಕ್ಕೊಂಡಿರ್ತಾರೆ ಅವರಲ್ಲಿ ಈ ಹಿರಿಯ ಅಧಿಕಾರಿಗಳ ಚಾಲಕರು ಕೂಡ ಇದ್ದಾರೆ ಯಾಕಂದರೆ ಚಾಲಕರಿಗೆ ಗೊತ್ತಿರ್ತದೆ ಅವರು ಎಲ್ಲೆಲ್ಲಿಗೂ ಹೋಗ್ತಾರೆ ಅಂತೇಳಿ ಯಾಕಂದರೆ ಇವರಿಗೆ ಎಲ್ಲೆಲ್ಲಿ ಲಿಂಕ್ ಇರ್ತದೆ ಅಂತ ಗೊತ್ತಾದರೆ ಅಲ್ಲಿಗೆ ಮಾಹಿತಿ ಕೊಡ್ತಾರೆ ಈಗಿನ ಸಂದರ್ಭದಲ್ಲಾದರೆ ಅವರು ಮೊಬೈಲಿಂದ ಒಂದು ಮೆಸೇಜ್ ಪಾಸ್ ಮಾಡ್ತಾರೆ ಈ ರೂಟಿಗೆ ಹೋಗ್ತಾ ಇದ್ದಾರೆ ಹೇಳಿ ಹಾಗೆ ಅಂಥ ಸಂದರ್ಭದಲ್ಲಿ ಆದರೂ ಅವರಿಗೆ ಮಾಹಿತಿ ಇರ್ತದೆ ಪೊಲೀಸರು ಫೋನ್ ಮಾಡಿ ಏನೋ ಮಾಡಿ ಹೇಳ್ತಾರೆ ಅಂತೇಳಿ ಒಂದು ಸಂಶಯ ಇರ್ತದೆ ಅದರಿಂದಾಗಿ ಅವರು ಹೇಳಿದರು ಹಾಗೆ ನೇರವಾಗಿ ಹೋಗ್ತಾರೆ ಅಲ್ಲಿ ವಿನಯ ಲಾಡ್ಜಿಗೆ ಹೋದಾಗ ಇವನು ಇದ್ದಾನೆ ಹುಡುಗ ಅವನು ಹೇಳ್ತಾ ಅವನು ಅಲ್ಲಿ ಹೋದ ಕೂಡಲೇ ಅವರು ಅಲ್ಲಿ ಹೇಗೆ ಇತ್ತು ಇತ್ತಂತ ಹೇಳಿದರೆ ಎದುರಿನ ಗೇಟಿಗೆ ಬೀಗ ಹಾಕಿರ್ತಾರೆ ನೀವು ಬೀಗವನ್ನು ನೀವು ಫೋರ್ಸಬಲಿಗೆ ಒಡೆದು ಒಳಗೆ ಹೋಗಬೇಕು ಇಲ್ಲದ್ರೆ ಬೀಗವನ್ನು ಕಟ್ ಮಾಡಿ ಹೋಗಬೇಕು ಕಡಿಮೆ ಪಕ್ಷ ನಿಮಗೆ ಅಲ್ಲಿ ಬೀಗ ತೆಗೆಸಲಿಕ್ಕೆ ನಿಮಗೊಂದು ಐ ಐದರಿಂದ ಹತ್ತು ನಿಮಿಷ ಟೈಮು ಬೇಕಾಗುತ್ತೆ ಅವರಿಗೆ ಜೋರು ಮಾಡಿ ಬೀಗ ಬೇಕಾದರೂ ಅಲ್ಲಿ ಸರ್ ಕೀ ಇಲ್ಲ ಆಗಿಲ್ಲ ಈಗಿಲ್ಲ ಅಂತ ಹೇಳಿ ಹೇಳಿ ಸ್ವಲ್ಪ ಟೈಮ್ ಪಾಸ್ ಮಾಡಿದರೆ ಈ ಟೈಮ್ ಪಾಸ್ ಮಾಡೋದು ಯಾಕಂತೇಳಿದರೆ ಆ ಒಳಗೆ ಇರುವಂತಹ ಹೆಣ್ಮಕ್ಕಳನ್ನು ಭಶ ಮಾಡೋದು ಅವ್ರನ್ನ ಹೈಡ್ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಯಾಕಂದರೆ ಆ ಬಿಲ್ಡಿಂಗಿನ ಒಳಗೆ ಅದಕ್ಕೊಂದು ವ್ಯವಸ್ಥೆ ಇರ್ತದೆ ಸಾಮಾನ್ಯವಾಗಿ ಎಲ್ಲ ವೇಷ ಗ್ರಹಗಳಲ್ಲೂ ಅಂಥ ಒಂದು ವ್ಯವಸ್ಥೆ ಇರ್ತದೆ ಕಳ್ಳ ಕಿಂಡಿ ಅಂತ ಅದಕ್ಕೆ ಅವರದೇ ಭಾಷೆಯಲ್ಲಿ ಕೋಲ್ಕತ್ತಾ ಕಿಂಡಿ ಅಂತ ಹೆಸರು ಯಾಕಂದರೆ ಅದನ್ನು ಮಾಡುವವನು ಒಬ್ಬ ಕೋಲ್ಕತ್ತಾದಿಂದ ಬರುವವನಂತೆ ಅವನು ಬಂದು ಅದನ್ನು ಮಾಡಿಕೊಟ್ಟು ಹೋಗೋದು ಅದರ ಗುಟ್ಟು ಗೊತ್ತಿರೋದು ಅವನು ಅವನಿಗೆ ಅದಕ್ಕೆ ಆ ರೀತಿ ಮಾಡಿರ್ತಾರೆ ಅದು ಅಲ್ಲೇ ಒಳಗಿನ ಕೆಲಸ ಅವರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರೋದಿಲ್ಲ ಆದ್ದರಿಂದಾಗಿ ಅದಕ್ಕೆ ಬೇಕಾಗಿ ಅವರು ಐದು ನಿಮಿಷ ಹತ್ತು ನಿಮಿಷ ಡಿಲೇ ಮಾಡೋದು ಬಾಗಿಲು ತೆಗೆಯದೇ ಇರಲಿಕ್ಕೆ ಆಗೋದಿಲ್ಲ ಪೊಲೀಸರು ಹೇಗೆ ಬೇಕಾದರೂ ನುಗ್ತಾರೆ ಅಂತ ಗೊತ್ತಿರ್ತದೆ ಅದರಿಂದಾಗಿ ಅವರು ಆ ರೀತಿಯಾಗಿ ನಿಲ್ ನಿಲ್ಲಿಸ್ತಾರೆ ಆಗ ಇವರು ಒಳಗೆ ಬಾಗಿಲು ತೆಗೆದು ಒಳಗೆ ಹೋದ ಕೂಡಲೇ ಇವಾಗ ಹೇಳ್ತಾರೆ ನೋಡಿ ಸರ್ ಇಲ್ಲಿ ಒಂದು ಡ್ರಮ್ ಇದೆ ಡ್ರಮ್ಮಲ್ಲಿ ಕ್ಯಾಶ್ ಇದೆ ಅಂತೇಳಿ ಅದು ಆವತ್ತಿನ ಕಲೆಕ್ಷನ್ ಆ ಹೊತ್ತು ಒಂದು ಮಧ್ಯಾಹ್ನ ಹನ್ನೊಂದು ಒಂದೆರಡು ಗಂಟೆ ಹೊತ್ತು ಆ ಹೊತ್ತಿನ ಕಲೆಕ್ಷನೇ ಮೂವತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಇತ್ತು ಆದರೆ ದಿವಸಕ್ಕೆ ಅಲ್ಲಿ ವ್ಯವಹಾರ ಎಷ್ಟು ನಡೀಬೇಕು ಹೇಳಿ ಅದನ್ನು ಇದು ಮಾಡ್ತಾರೆ ಅದನ್ನು ಅಲ್ಲಿದ್ದವ್ರನ್ನೆಲ್ಲ ಒಂದು ರೂಮಲ್ಲಿ ಕೂಡಿ ಹಾಕ್ತಾರೆ ಕೂಡಿ ಹಾಕಿ ಈ ಹುಡುಗನ ಕೈಗೆ ಹೇಳ್ತಾರೆ ನೋಡು ನಿಂಗೆ ಅವರು ಹೊಡೆದಿದ್ದಾರಲ್ಲ ನಿಂಗೆ ಯಾರೆಲ್ಲ ಹೊಡೆದಿದ್ದಾರೆ ಅವರಿಗೆ ನೀನು ಹೊಡಿ ಅಂತ ಇವರ ಕೈಯಲ್ಲಿದ್ದ ಲಾಠಿ ಎನ್ನೇ ಅವ್ರ ಕೈಗೆ ಕೊಡ್ತಾರೆ ಕೊಟ್ಟು ಅವರಿಗೆ ಹೊಡಿಸ್ತಾರೆ ಪೊಲೀಸರು ಆ ರೀತಿ ಮಾಡೋದು ತಪ್ಪು ಅದು ಅಲ್ಲ ಆದರೆ ಆ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸಗಳು ಅದರ ನಂತರ ಅವರನ್ನು ಅವ್ರ ಕಳ್ಳಗಿಂಡಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಈ ಬೆಡ್ಗಳೆಲ್ಲ ಪೇರಿಸಿಟ್ಟಿರ್ತಾರೆ ಅವರು ಅದನ್ನು ತೆಗೆಸಿ ಅಂತೇಳಿ ಅದನ್ನು ತೆಗೆಸ್ತಾರೆ ತೆಗೆಸುವಾಗ ಅದರ ಒಳಗೆ ಆರಾಮವಾಗಿ ಒಂದು ಹತ್ತು ಇಪ್ಪತ್ತೈದು ಮಂದಿ ಶೆಲ್ಟ್ರ್ ತಗೊಳ್ಳುವಂಥ ಒಂದು ರೂಮ್ ಇದೆ ಅದು ಹೊರಗೆ ಗೊತ್ತೇ ಆಗೋದಿಲ್ಲ ಅದರ ಒಳಗೆಲ್ಲ ಹುಡುಗಿಯರಿದ್ದರು ಇಷ್ಟೆಲ್ಲ ನೋಡಿದರು ಹಾಂ ಎಲ್ಲರನ್ನು ಒಂದು ಕಡೆ ಕೂಡಿ ಹಾಕಿದ್ರು ಅಲ್ಲಿಂದ ಸೀದಾ ಪಾಂಡೇಶ್ವರ ಪೊಲೀಸ್ ಠಾಣೆ ಮೇಲ್ಗಡೆಯಿಂದ ಮಹಿಳಾ ಠಾಣೆಗೆ ಫೋನ್ ಮಾಡ್ತಾರೆ ಯಾಕಂದರೆ ಹೆಣ್ಮಕ್ಕಳನ್ನು ಅರೆಸ್ಟ್ ಮಾಡಬೇಕಾದ್ರೆ ಮಹಿಳಾ ಪೊಲೀಸರು ಬೇಕು ಆಗ ಅನಸೂಯ ಅಂತ ಹೇಳಿ ಮಹಿಳಾ ಠಾಣೆಯಲ್ಲಿ ಸಬ್ಇನ್ಸ್ಪೆಕ್ಟರ್ ಹಾಕಿದ್ರು ಹಾಗೆ ಅವರಿಗೆ ಫೋನ್ ಮಾಡಿ ಹೇಳಿದರೆ ಈಗ ವಿನಯ ಲಾಡ್ಜಿಗೆ ಬನ್ನಿ ಅಂತ ಹೇಳ್ತಾರೆ

ಸ್ಪೆಷಲ್ ಬ್ರಾಂಚ್ ಅದು ಒಂದು ಸೆಲ್ ಇದೆ ಅದಕ್ಕೊಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ ಆ ಸ್ಪೆಷಲ್ ಬ್ರಾಂಚಿಗೆ ಸಂಬಂಧಪಟ್ಟ ಪೊಲೀಸ್ ಕಾನ್ಸ್ಟೇಬಲ್ಗಳು ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಇಡೀ ಜಿಲ್ಲೆಯ ಪ್ರತಿ ಸ್ಟೇಷನ್ನಲ್ಲೂ ಒಬ್ಬೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ ಅವು ಆ ಸೆಲ್ಲಿಗೆ ಸಂಬಂಧ ಅವನಿಗೆ ಆ ಸ್ಟೇಷನ್ ಯಾವ ಸ್ಟೇಷನಲ್ಲಿ ಇರ್ತಾನೆ ಆ ಆ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟ್ರು ಅವನಿಗೆ ಮೇಲಾಧಿಕಾರಿ ಅಲ್ಲ ಅವನಿಗೆ ಮೇಲಾಧಿಕಾರಿ ಎಸ್ ಬಿ ಸೆಕ್ಷನಲ್ಲಿ ಯಾರು ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಮೇಲಾಧಿಕಾರಿ ಎಸ್ ಬಿ ಸೆಕ್ಷನ್ನ ನೇರ ಹೊಡೆ ಇರುವುದು ಎಸ್ ಪಿ ಅವರ ಮೇಲೆ ಎಸ್ ಪಿ ಅವರು ಏನೆಲ್ಲ ಹೇಳ್ತಾರೆ ಅದನ್ನು ಸಂಬಂಧಪಟ್ಟವರಿಗೆಲ್ಲ ತಿಳಿಸುವ ಜವಾಬ್ದಾರಿ ಎಸ್ ಬಿ ಇನ್ಸ್ಪೆಕ್ಟ್ರದ್ದು ಅದರಿಂದ ಅದು ಸಹ ಒಳ್ಳೆಯ ಕೀ ಪೋಸ್ಟು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಮಾತ್ರ ಹಾಂ ಅದಕ್ಕೆ ಕೆಲಸಕ್ಕೆ ಬಾರದವರನ್ನು ಕೊಂಡೋಗಿ ಎಸ್ ಬಿ ಇನ್ಸ್ಪೆಕ್ಟ್ರಾಗಿ ಕೂರಿಸಿ ಬಿಡ್ತಾರೆ ಯಾಕಂದರೆ ಅಲ್ಲಿ ಬೇರೆ ಜವಾಬ್ದಾರಿಯುತ ಕೆಲಸಗಳು ಇರುವುದಿಲ್ಲ ಅವರಿಗೆ ಇರುವ ಕೆಲಸ ಏನಂತೇಳಿ ಯಾವ ಯಾವ ಏರಿಯಾದಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ಗಳು ನಡೀತದೆ ಅದು ಸಂಘ ಸಂಸ್ಥೆಗಳ ಆ್ಯಕ್ಟಿವಿಟೀಸ್ ಇರ್ಬೋದು ರಾಜಕೀಯ ಪಕ್ಷಗಳ ಆ್ಯಕ್ಟಿವಿಟೀಸ್ ಇರ್ಬೋದು ಈ ಹೋರಾಟಗಳು ಚಳವಳಿಗಳು ಇಂಥದ್ದೆಲ್ಲ ಆಗ್ತಾ ಇರುವಂಥ ಮಾಹಿತಿಗಳನ್ನು ಸಂಗ್ರಹಿಸುವುದು ಇದೆಲ್ಲ ಈ ಎಸ್ ಬಿ ಸೆಕ್ಷನ್ನ ಇದು ಮತ್ತೊಂದು ಅವ್ರದ್ದು ಮುಖ್ಯವಾದ ಕೆಲಸ ಏನಂದರೆ ಪಾಸ್ಪೋರ್ಟ್ ವೆರಿಫಿಕೇಷನ್ ನೀವು ಪಾಸ್ಪೋರ್ಟಿಗೆ ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ ಅದು ಪೊಲೀಸ್ ವೆರಿಫಿಕೇಷನ್ ಅಂತೇಳಿ ಎಸ್ ಬಿ ಆಫೀಸಿಗೆ ಬರುತ್ತೆ ಆ ಫೈಲನ್ನು ಹ್ಯಾಂಡ್ಲ್ ಮಾಡೋದು ಎಸ್ ಬಿ ಸೆಕ್ಷನ್ನ ಮುಖ್ಯವಾದ ಕೆಲಸ ಅದರಿಂದಾಗಿ ಆ ಸೆಕ್ಷನ್ಗೆ ಬಂದಂಥ ಪಾಸ್ಪೋರ್ಟ್ ಕಾಪಿಗಳ ಅರ್ಜಿಗಳನ್ನು ಅವರು ಆಯಾ ಸ್ಟೇಷನಿಗೆ ಕಳಿಸ್ತಾರೆ ಆ ಸ್ಟೇಷನ್ನಲ್ಲಿ ಆ ಎಸ್ ಬಿ ಬಿ ಸಿ ಆ ಅದರಲ್ಲಿರುವ ಮಾಹಿತಿಯನ್ನು ವೆರಿಫಿಕೇಷನ್ ಮಾಡಬೇಕು ಅವನು ಯಾರು ಪಾಸ್ಪೋರ್ಟಿಗೆ ಅರ್ಜಿ ಹಾಕಿದ್ದಾನೆ ಅವನ ಮನೆಗೆ ಹೋಗಬೇಕು ಮನೆಗೆ ಹೋಗಿ ಅವನು ಪಾಸ್ಪೋರ್ಟಲ್ಲಿ ಅರ್ಜಿಯಲ್ಲಿ ಸಲ್ಲಿಸಿರುವಂಥ ದಾಖಲೆಗಳು ಸರಿ ಇದೆ ಅಂತಲ್ಲಿ ಪರಿಶೀಲನೆ ಮಾಡಬೇಕು ಅದನಂತರ ಅವನ ಸ್ಟೇಟ್ಮೆಂಟ್ ಮಾಡಿಕೊಂಡು ತಂದು ಅವನ ದಾಖಲೆಗಳು ಸರಿ ಇದೆ ಮತ್ತು ಪೊಲೀಸ್ ಠಾಣೆಯಲ್ಲಿ ಅವನ ಮೇಲೆ ಬೇರೆ ಯಾವುದೇ ಪ್ರಕರಣಗಳಿಲ್ಲ ಅಂಥೇಳಿ ಇದು ಮಾಡಬೇಕು ಅದನಂತರ ನಂತರ ಅವನ ಮೇಲೆ ಬೇರೆ ಎಲ್ಲಾದರೂ ಪ್ರಕರಣಗಳು ಇರ್ಬೋದಾ ಎನ್ನುವ ಬಗ್ಗೆ ಅವನು ವೆರಿಫೈ ಮಾಡಬೇಕು ಬೇರೆ ಬೇರೆ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣಗಳು ಇರಲಿಕ್ಕೆ ಸಾಧ್ಯತೆಗಳಿವೆ ಅದನ್ನು ಲೋಕಲಲ್ಲಿ ವೆರಿಫಿಕೇಷನ್ ಮಾಡಿದಾಗ ಅವನ ಪರಿಚಿತರನ್ನು ಅವರನ್ನೆಲ್ಲ ಕೇಳಿದಾಗ ಅವರಿಗೆ ಆ ಮಾಹಿತಿ ಗೊತ್ತಾಗುತ್ತೆ ಅವನ ಮೇಲೆ ಇಂಥ ಒಂದು ಪೊಲೀಸ್ ಸ್ಟೇಷನ್ ಒಂದು ಕೇಸಾಗಿತ್ತು ಅಂತೇಳಿ ಅದ ಅದನ್ನೆಲ್ಲ ಸಂಗ್ರಹ ಮಾಡುವ ಕೆಲಸ ಈ ಎಸ್ ಬಿ ಪೀಸಿದ್ದು ಅದನ್ನು ತಂದು ಅವನು ರಿಪೋರ್ಟ್ ಕೊಡಬೇಕು ಆ ರಿಪೋರ್ಟ್ನ ಆಧಾರದಲ್ಲಿ ಎಸ್ ಪಿ ಅವರು ಅವನಿಗೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ ಆ ಸರ್ಟಿಫಿಕೇಟನ್ನು ಪಾಸ್ಪೋರ್ಟ್ ಆಫೀಸಿಗೆ ಕಳಿಸಿದ್ದಾರೆ ಅದರ ನಂತರ ನಿಮಗೆ ಪಾಸ್ಪೋರ್ಟು ಇಶ್ಯೂ ಆಗ್ಬೋದು ಈಗ ತತ್ಕಾಲಲ್ಲಿ ಪಾಸ್ಪೋರ್ಟ್ ಇಮಿಡಿಯೇಟ್ ಬರುತ್ತೆ ಪೊಲೀಸ್ ವೆರಿಫಿಕೇಷನ್ ಇಲ್ಲದೇ ಬರ್ತದೆ ಅಂತ ಏನಿಲ್ಲ ಆದರೆ ಅದರ ನಂತರ ಅದು ವೆರಿಫಿಕೇಷನ್ ಆಗೇ ಆಗುತ್ತೆ ಆ ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸುಗಳಿದ್ದರೆ ಅದು ಕೊನೆಗೆ ಏರ್ಪೋರ್ಟಲ್ಲಿ ಸಿಕ್ಕಿಬಿಡ್ತದೆ ಆ ರೀತಿ ಆಗುವುದು ಇದೆ ಇದು ಎಸ್ ಬಿ ಪಿ ಸಿದ್ದು ಒರಿಜಿನಲ್ ಕೆಲಸ ಆದರೆ ಎಸ್ ಬಿ ಪಿ ಸಿದ್ದು ಬೇರೆ ಕೆಲಸ ಏನು ಅಂತ ಹೇಳಿದರೆ ಆ ಯಾಪ್ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಷ್ಟು ಕಳ್ಳ ವ್ಯವಹಾರಗಳು ಇದೆ ಅದರ ಓನರು ಯಾರು ಅವನನ್ನು ಸಂಪರ್ಕ ಮಾಡೋದು ಅವನು ಇನ್ಸ್ಪೆಕ್ಟ್ರಲ್ಲಿಗೆ ಅವನ ಇನ್ಸ್ಪೆಕ್ಟ್ರಿಗೆ ಅಲ್ಲ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರಲ್ಲಿಗೆ ಇದು ಮಾಡೋದು ಅದು ಅದಕ್ಕೆ ಅದಕ್ಕೊಂದು ಡೀಲ್ಸ್ ಉದುರಿಸೋದು ಇದೆಲ್ಲ ಎಸ್ ಬಿ ಪಿ ಸಿಗಳು ಈಗ ಮಾಡ್ತಿರುವಂಥ ಕೆಲಸಗಳು ಆ್ಯಕ್ಚುಲಿ ಎಸ್ ಎಸ್ ಬಿ ಪಿ ಸಿಗಳ ಕೆಲಸಗಳು ಅದು ಈಗ ಮಾಡ್ತಿರುವ ಕೆಲಸಗಳನ್ನು ಎಸ್ ಬಿ ಪಿ ಸಿದ್ದು ಇದು ಮತ್ತು ತಿಂಗಳ ಮಾಮೂಲಿ ಸೆಟ್ ಮಾಡೋದು ತಿಂಗಳ ಮಾಮೂಲಿ ಕಲೆಕ್ಷನ್ ಮಾಡುವುದು ಇದೆಲ್ಲ ಈಗ ಎಸ್ ಬಿ ಪಿ ಸಿಗಳ ಕೆಲಸ ಯಾರಾದರೂ ಹಿರಿಯ ಅಧಿಕಾರಿಗಳು ಬರ್ತಾರಂತಾದರೆ ಅವರಿಗೆ ರೂಮ್ ಬುಕ್ ಮಾಡೋದು ಯಾವುದಾದ್ರು ಹೋಟ್ಲಲ್ಲಿ ಹೋಗಿ ಅವರಿಗೆ ಊಟ ತಿಂಡಿ ಎಣ್ಣೆ ಗಿಣ್ಣೆ ಯಾವ ವ್ಯವಸ್ಥೆ ಎಲ್ಲ ಬೇಕು ಅದನ್ನೆಲ್ಲ ಮಾಡೋದು ಈ ಎಸ್ ಬಿ ಪಿ ಸಿಗಳ ಕೆಲಸ ಆಗಿ ಹೋಗಿದೆ ಆ ಸೆಕ್ಷನ್ನ ಒರಿಜಿನಲ್ ಕರ್ತವ್ಯಗಳೇನಿದೆ ಅದೆಲ್ಲ ಮರೆತು ಹೋಗಿ ಈಗ ಕರ್ತವ್ಯಗಳಿಗೆ ಜ್ಯೋತು ಬಿದ್ದಾರೆ ಹಾಗೆ ಬ ಪಾಂಡೇಶ್ವರ ಪೊಲೀಸ್ ಸ್ಟೇಷನಲ್ಲಿ ಎಸ್ ಬಿ ಪಿ ಸಿ ಆಗಿದ್ದವನು ದಯಾನಂದ ಹೇಳಿ ಇವನು ಈ ಮಹಿಳಾ ಠಾಣೆ ಸಿಬ್ಬಂದಿಗಳದ್ದು ಎಲ್ಲಿಗೆ ಇದ್ದು ಹೊರಟು ಅವ್ರು ಹೇಳಿದ್ದು ಎ ಎಸ್ ಪಿ ಅವರು ಫೋನ್ ಮಾಡಿದ್ರು ವಿನಯ ಲಾರ್ಜಿಗೆ ಬರಲಿಕ್ಕೆ ಹೇಳಿದರು ಅಂತೇಳಿ ಎ ಎಸ್ ಪಿ ಆರ್ ಫೋನ್ ಮಾಡಿ ವಿನಯ ಲಾಡ್ಜಿಗೆ ಬರಲಿಕ್ಕೆ ಹೇಳಿದರೆ ಅದು ರೈಡಿಗೆ ಅಂದರೆ ಅರ್ಥ ಅಲ್ವಾ ಅಂತೇಳಿ ಈ ದಯಾನಂದ ಏನು ಅಂತ ಹೇಳಿದರೆ ಸ್ಟೇಷನ್ನ ದೂರವಾಣಿ ಅಂದರೆ ವಿನಯ ಲಾಡ್ಜಿಗೆ ಫೋನ್ ಮಾಡಿದ ಫೋನ್ ಮಾಡಿದಾಗ ಆ ಕಡೆಯಿಂದ ವಿನಯ ಲಾಡ್ಜಲ್ಲಿ ನಿಂತುಕೊಂಡು ವಿಚಾರಣೆ ಮಾಡ್ತಾಯಿದ್ರಲ್ಲ ಎಸ್ ಪಿ ಠಾಕೂರ್ ಅವರು ಅವರು ಫೋನ್ ಲಿಫ್ಟು ಮಾಡಿಕೊಂಡ್ರು ಅಷ್ಟೊತ್ತಿಗೆ ಇವ ಅವಸಾನದಲ್ಲಿ ಹೇಳೋದು ನಾನು ಪಾಂಡೆ ಸ್ಟೇಷನ್ ದಯಾನಂದ್ ಮಾತಾಡ್ತಿದ್ದೀನಿ ಹಾಂ ಎಸ್ ಪಿ ಅವ್ರು ರೈಡ್ ಮಾಡ್ತಾರೆ ಜಾಗ್ರತೆ ಮಾಡಿ ಅಂತ ಹೇಳಿ ಫೋನ್ ರಿಸೀವ್ ಮಾಡಿದ್ದು ಎಸ್ ಪಿ ಅವರೇ ಆಯಿತು ಅಂತೇಳಿ ಫೋನ್ ಇಟ್ರು ಆಯಿತಾ ಮತ್ತು ಮಹಿಳಾ ಟಾರ ಬಂದರು ಮತ್ತು ಹೆಣ್ಮಕ್ಳೆಲ್ಲ ಕರ್ಕೊಂಡು ಬಂದರು ಅಲ್ಲಿ ಲಾಡ್ಜಿಗೆ ಅವರು ಬೀಗ ಜರಿದ್ರು ಆಮೇಲೆ ಕೇಸಾಯಿತು ಅದ ನಂತರ ಇವರು ಆಫೀಸಿಗೆ ಬಂದ ಮೇಲೆ ಪಾಂಡೇಶ್ವರ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಹೇಳಿದರು ಸ್ಟೇಷನಿಗೆ ದಯಾನಂದನ್ನು ಆಫೀಸಿಗೆ ಕರೆಸಿ ಅಂತ ಹಾಗೆ ದಯಾನಂದ ಆಫೀಸ್ಗೆ ಹೋದ ಈ ದಯಾನಂದನಿಗೆ ಈ ವಿಚಾರ ಗೊತ್ತಿರಲಿಲ್ಲ ನಾನು ಫೋನ್ ಮಾಡಿದ್ದನ್ನು ರಿಸೀವ್ ಮಾಡಿದ್ದು ಎ ಎಸ್ ಪಿ ಅವರು ಅಂತ ಹೇಳಿ ಹಾಗೆ ಕೇಳಿದರು ಎಸ್ ಪಿ ಅವರು ನಾನು ರೈಡ್ ಮಾಡಿದರೆ ನೀನು ಅವರಿಗೆ ಇನ್ಫಾ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತೇನೆ ಪೊಲೀಸ್ ಸ್ಟೇಷನಿಂದ ಅಂತ ಹೇಳಿ ಆಯಿತು ನಿನ್ನ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿರ್ತೀನಿ ನಿನ್ನನ್ನು ಅಲ್ಲಿಂದ ಕಿತ್ತಾಕ್ಲಿಕ್ಕೆ ಅಂತ ಹೇಳಿ ಹಾಗೆ ಅಲ್ಲಿಂದ ಕಿತ್ತಾಗ ಇದು ಇಂಥ ಅಧಿಕಾರಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಮಂಗಳೂರಿನ ನಗರದ ಎಲ್ಲ ಈ ರೀತಿಯ ವ್ಯವಹಾರಗಳನ್ನು ಬಂದ್ ಮಾಡಿದರು ಆಗ ಆದರೆ ಕೆಲವೊಂದು ವ್ಯವಹಾರಗಳು ಅವ್ರ ಅವರ ಅರಿವಿಗೆ ಇಲ್ಲದಂತೆ ನಡೀತಿತ್ತು ಆಗ ಸುಜಾತಾ ತ ಒಂದು ಹೋಟ್ಲಿತ್ತು ಈಗ ಕೇಸರಾವ್ ರೋಡಲ್ಲಿ ಲಕ್ಷ್ಮೀಗೋಲ್ಡ್ ಜ್ಯುವೆಲರಿ ಇದೆಯಲ್ಲ ಆ ಜಾಗದಲ್ಲಿ ಹಿಂದೆ ಸುಜಾತ ಅಂತ ಒಂದು ಹೋಟ್ಲಿತ್ತು ಆ ಹೋಟ್ಲಲ್ಲಿ ಮೇಲ್ಗಡೆ ಒಂದು ರಿಕ್ರಿಯೇಷನ್ ಕ್ಲಬ್ ಇತ್ತು ರಾಮಚಂದ್ರ ದೇವಾಡಿಗರದ್ದು ಮತ್ತು ಕೆಳಗಡೆ ಒಂದು ಎಂಟು ರೂಮ್ಗಳಿತ್ತು ಅದರ ಕೆಳಗಡೆ ಬಾರ್ ಇತ್ತು ಆ ಎಂಟು ರೂಮ್ಗಳ ಪೈಕಿ ಒಂದು ನಾಲ್ಕನೇ ನಂಬರ್ನ ರೂಮನ್ನು ಒಬ್ಬ ಮೋಹನ ಅಂತ ಹೇಳಿ ಒಬ್ಬ ಬಾಡಿಗೆಗೆ ಇಟ್ಕೊಂಡು ಅವನು ಪರ್ಮನೆಂಟ್ ಬಾಡಿಗೆ ಇದೆ ಮೋಹನ ಮತ್ತು ಚಂದ್ರು ಅಂತ ಹೇಳಿ ಇವರು ಮಂಡ್ಯ ಕಡೆಯವರ ಬ್ಯಾಂಗ್ಳೂರು ಕಡೆಯವರೇನೋ ಅವರು ಇಲ್ಲಿ ಮಂಗ್ಳೂರಿಗೆ ಬಂದು ಅಲ್ಲಿ ರೂಮ್ ಮಾಡಿ ಅವರು ಈ ಹೆಣ್ಮಕ್ಕಳ ಬಿಸ್ನೆಸ್ ಮಾಡ್ತಾಯಿದ್ರು ಅಂದರೆ ಹೆಣ್ಮಕ್ಕಳನ್ನು ಎಲ್ಲೋ ಒಂದು ಕಡೆಯಲ್ಲಿ ಮನೆ ಮಾಡಿ ಇರಿಸಿ ಅವರನ್ನು ಮಂಗಳೂರಿನ ವಿವಿಧ ಲಾಡ್ಜ್ಗಳಿಗೆ ಸಪ್ಲೈ ಮಾಡುವಂಥ ಕೆಲಸ ಮಾಡ್ತಿದ್ರು ಅವ್ರದ್ದು ನೆಟ್ವರ್ಕ್ ಹೇಗಿತ್ತು ಅಂತ ಹೇಳಿದರೆ ಈ ಎಲ್ಲ ಲಾಡ್ಜ್ಗಳ ರಿಸೆಪ್ಷನಿಸ್ಟ್ಗಳೇ ಯಾರಿದ್ದಾರೆ ಅವ್ರದನ್ನೆಲ್ಲ ಪರಿಚಯ ಮಾಡಿಕೊಳ್ಳೋದು ಈ ಲಾಡ್ಜಿಗೆ ಪ್ರವಾಸಿಗರು ಬಂದರೆ ಅವರಿಗೆ ಯಾವುದು ಬೇಕು ಅಂತ ತಿಳ್ಕೊಳ್ತಾರೆ ಅವರು ಸದ್ರವಾಗಿ ಕೇಳ್ತಾರೆ ಇಲ್ಲದ್ರೆ ಈಗೀಗೆ ಅದರ ಹುಡುಗಿಯರು ಸಿಗ್ತಾರ ಹೀಗೆ ಎಲ್ಲ ಕೇಳ ಕೇಳುವುದರು ಆಗ ಅವರು ಏನು ಮಾಡ್ತಾರೆ ಅಂದರೆ ಈ ಮೋಹನಿಗೆ ಫೋನ್ ಮಾಡ್ತಾರೆ ಒಂದು ಗಿರಾಕಿ ಬಂದಿದೆ ಏನು ಹುಡುಗಿಯರನ್ನು ಕಳಿಸಿಕೊಡು ಕೊಡು ಅಂತ ಹೇಳಿ ಹಾಗೆ ಆಗ ಇಲ್ಲಿಗೆ ಸುಜಾತ ಹೋಟ್ಲನ ಬಾರಿಗೆ ನನ್ನ ನಂಬರ್ ಇರೋದು ಬೇರೆ ಫೋನು ಕನೆಕ್ಷನ್ ಇರಲಿಲ್ಲ ಅಲ್ಲಿಗೆ ಫೋನ್ ಬರಬೇಕು ಅದಕ್ಕಾಗಿ ಇವರೊಟ್ಟಿಗೆ ಒಬ್ಬ ಕಾಮತ್ ಅಂತ ಒಬ್ಬ ಇದ್ದ ಅವ ಲೋಕಲ್ ಕಾಶ್ರೆ ಅವನು ಕಾಮತ್ ಅಂತಿದ್ದ ಅವನು ಅಲ್ಲೇ ಕೂತ್ಕೊಳ್ತಾಯಿದ್ದ ಬಾರಲ್ಲೇ ಕೂತ್ಕೊಂಡು ಈ ಫೋನ್ ಬರ್ತದ ಅಂತ ಕಾಯ್ಲಿಕ್ಕೆ ಅವರು ಮತ್ತೆ ಅದರಿಂದಾಗಿ ಆ ಬಿಲ್ಡಿಂಗಲ್ಲಿ ಅವ್ರದ್ದು ಬೇರೆ ಯಾವ ವ್ಯವಹಾರ ಇಲ್ಲ ಅವರ ಹುಡುಗಿಯರು ಇರೋದಲ್ಲ ಬೇರೆ ಇಲ್ಲ ಇಲ್ಲಿ ಒಳಸ್ತಿದ ಹತ್ರ ಒಂದು ಮನೆ ಮಾಡಿ ಅಲ್ಲಿ ಹುಡುಗಿಯರನ್ನು ಹುಟ್ಟಿದ್ರು ಅದರಿಂದ ಮಂಗಳೂರಿನ ಈ ಹುಟ್ ಸೈಡ್ ಈ ಕಾವೇರಿ ಹೋಟೆಲು ಪೂಂಜಾ ಇಂಟರ್ನ್ಯಾಷನಲ್ಲು ಏನು ಮೋತಿ ಮೋತಿಮಹಾಲ ಇಂಥಲ್ಲಿಗೆಲ್ಲ ಅವರು ಹುಡುಗಿಯರು ಕೆಲಸ ಅವರೆಲ್ಲ ಈ ಬೆಂಗ್ಳೂರು ಆ ಕಡೆಯಿಂದಲ್ಲ ಈ ಹುಡುಗಿಯನ್ನು ತ ಕರೆಸಿ ಇಲ್ಲಿ ಇಟ್ಟುಕೊಂಡು ವ್ಯವಹಾರ ಮಾಡ್ತಾಯಿದ್ರು ಈ ಸಾಮಾನ್ಯವಾಗಿ ಸಿನಿಮಾ ರಂಗದಲ್ಲಿ ಎಷ್ಟ್ರಾ ಆರ್ಟಿಸ್ಟ್ಗಳಂತ ಇರ್ತಾರೆ ಈ ಡ್ಯಾನ್ಸ್ ಟ್ರೂಪ್ಗಳೆಲ್ಲ ಎಕ್ಸ್ಟ್ರಾ ಆರ್ಟಿಸ್ಟ್ಗಳು ಇಂಥವ್ರನ್ನೆಲ್ಲ ಕರೆಸ್ತಾಯಿದ್ರು ಅದರಿಂದಾಗಿ ಅಂಥವರಿಗೆ ಅಂಥವ್ರನ್ನ ಕರೆಸ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು ಇದು ಗೊತ್ತಿತ್ತು ಇದು ಪೋ ಪೊಲೀಸ್ ಸ್ಟೇಷನಿಗೆ ಗೊತ್ತಿತ್ತು ಆಗ ಬಂದರ್ನಲ್ಲಿ ಅಂತ ಇನ್ಸ್ಪೆಕ್ಟರ್ ಇದ್ದರು ಅವರು ಅವರಿಗೆ ಗೊತ್ತಿತ್ತು ಆಗ ಈ ವಿಚಾರ ಪ್ರಶಾಂತ್ ಕುಮಾರ್ ಠಾಕೂರ್ ಅವರಿಗೆ ಗೊತ್ತಾಯಿತು ಇವರು ದಾಮೋದರಿಗೆ ಹೇಳಿದರು ಈಗ ಅವರು ತಂದು ಕೇಸ್ ಮಾಡುವವ್ರ ಮೇಲೆ ಅಂತ ಹೇಳಿದ್ರು ಆಗ ದಾಮೋದರ್ ಹೋಗಿ ಅವರನ್ನು ಬಿಟ್ಟು ಅವರಲ್ಲಿಂದು ಆಲ್ಬಮ್ ಇರ್ತದೆ ಈ ಹುಡುಗಿಯರ ಫೋಟೋ ಇದ್ದ ಆಲ್ಬಮ್ಗಳು ಅದರಲ್ಲಿ ಎಲ್ಲ ಫೋಟೋ ಇದೆ ಒಂದು ಫೋಟೋ ಇಟ್ಟುಕೊಂಡು ತಂದು ತೋರಿಸಿದರು ಸರ್ ಅದು ಒಂದೇ ಫೋಟೋ ಇದ್ದದ್ದು ಸರ್ ಒಂದೇ ಹುಡುಗಿ ಇರುವುದಂತೆ ಅದು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಅಲ್ಲಿಲ್ಲ ಅಲ್ಲಿ ಅವರು ಬೀಗ ಹಾಕಿ ಹೋಗಿದ್ದೀರಿ ಮತ್ತು ನಾನು ಅವರ ಲಾಡ್ಜಿನವರಿಂದ ಬೀಗ ಕೀದಾಗದು ಸರ್ಚ್ ಮಾಡಿದ್ದು ಅಂತೇಳಿ ಹಾಗೆ ಆ ರೀತಿ ಕಾರ್ಯಗಳನ್ನ ಮಾಡಿದವರು ಈ ಪ್ರಶಾಂತ್ ಪ್ರಶಾಂತ್ ಕುಮಾರ್ ಠಾಕೂರ್ ಅವರೇ ಎ ಎಸ್ ಪಿ ಆಗಿದ್ದಾಗ ಮತ್ತೊಂದು ಇಂಟ್ರೆಸ್ಟಿಂಗ್ ಘಟನೆ ನಡೆದಿತ್ತು ಅದು ಹೇಳಿದರೆ ಅದು ಕರ್ನಾಟಕ ಬ್ಯಾಂಕಿನ ನೇಮಕಾತಿ ಹಗರಣ ಕೆಲವು ಸಮಯಗಳ ಹಿಂದೆ ಎಚ್ ಡಿ ಸಿ ಬ್ಯಾಂಕಿನ ನೇಮಕಾತಿಯಲ್ಲಿ ಆಯಿತು ಅಂತ ಹೇಳಿ ಅಲ್ಲ ಸುದ್ದಿ ಆಯಿತಲ್ಲ ಇಂಥ ನೇಮಕಾತಿ ಗೋಲಮಾಲಗಳು ಬ್ಯಾಂಕಿನಲ್ಲೂ ನಡೀತದೆ ಈ ಕರ್ನಾಟಕ ಬ್ಯಾಂಕ್ ಅಂತ ಹೇಳಿದರೆ ಅದು ಖಾಸಗಿ ಸ್ವಾಯತ್ತದ ಬ್ಯಾಂಕ್ ಶೆಡ್ಯೂಲ್ ಬ್ಯಾಂಕ್ ಅಂತ ಹೇಳ್ತೇವೆ ಆಗ ಆ ಬ್ಯಾಂಕಿಗೆ ನಿರ್ದೇಶಕ ಮಂಡಳಿ ಇದೆ ಶಿಕ್ಷಿತ ಧರ್ಮಸ್ಥಳದ ಹರ್ಷಂದ್ರ ಕುಮಾರ್ ಸರ್ ಒಬ್ಬರು ಅದರಲ್ಲಿ ಡೈರೆಕ್ಟ್ರು ಈ ಧರ್ಮದರ್ಶಿ ಹರಿಕೃಷ್ಣ ಪುನವರು ಸಹ ಅದರಲ್ಲಿ ಡೈರೆಕ್ಟರ್ ಆಗಿದ್ದವರು ಹಾಂ ನಿರ್ದೇಶಕ ಮಂಡಳಿ ಅಂತ ಇದ್ದೇವೆ ಆಗ ಇವರು ಒಂದು ಜಾಬ್ ಕಾಲ್ಫರ್ ಮಾಡ್ತಾರೆ ಮಾಡಿದರು ಜಾಬ್ ಜಾಬ್ ಫಾರ್ ಮಾಡಿದಾಗ ಸ ನೂರಾರು ಮಂದಿ ಅದಕ್ಕೆ ಅಪ್ಲಿಕೇಶನ್ ಹಾಕಿದರು ಅಪ್ಲಿಕೇಶನ್ ಹಾಕಿದ್ದಾಗ ಈ ಇವರಿಗೆ ಅವರಿಗೆ ಡೈರೆಕ್ಟರ್ಗಳಿಗೆ ಒಂದು ಆಫರ್ ಕೊಟ್ಟರು ನೀವು ನೀವು ನಿಮ್ಮ ನಿಮ್ಮ ಪೈಕಿಯ ಕ್ಯಾಂಡಿಡೇಟ್ಗಳಿದ್ದರೆ ಅವರನ್ನು ನೇರವಾಗಿ ಸೆಲೆಕ್ಟ್ ಮಾಡಿಕೊಳ್ಳುವ ಅಂತ ಹೇಳಿ ಹಾಗೆ ಈ ಡೈರೆಕ್ಟರ್ಗಳೆಲ್ಲ ಅವರ ಕೆಲವು ಹೆಸರುಗಳನ್ನು ಕೊಟ್ಟರು ಆದರೆ ಕೆಲವು ಹೆಸರುಗಳನ್ನು ಅವರು ಎಕ್ಸೆಪ್ಟ್ ಮಾಡಲಿಲ್ಲ ಈಗೆಲ್ಲ ಆಯಿತು ಈ ಸಂದರ್ಭದಲ್ಲಿ ಅವರು ಅವ್ರಿಗೆ ಎಷ್ಟು ಪೋಸ್ಟ್ ಬೇಕಿದ್ದೋ ಅಷ್ಟು ಪೋಸ್ಟನ್ನು ಅಪಾಯಿಂಟ್ಮೆಂಟ್ ಮಾಡಿದ್ರು ಆಗ ಯಾವುದೇ ರೀತಿಯ ನೀತಿ ನಿಯಮಾವಳಿಗಳನ್ನು ಪಾಲಿಸಲೇ ಇಲ್ಲ ಈಗ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಅಂತ ಇರ್ತದೆ ಎಕ್ಸಾಮ್ ವೆರಿ ಟಫು ಬ್ಯಾಂಕಿಂಗ್ ಎಕ್ಸಾಮಿಗೆ ನೀವು ಕೂತ್ಕೊಳ್ಬೇಕಾದ್ರೆ ಒಂದು ಕಡಿಮೆ ಕಡಿಮೆ ಒಂದು ವರ್ಷ ಸ್ಟಡಿ ಮಾಡಲೇಬೇಕು ಅದರ ರೀತಿಯೇ ಬೇರೆ ಅದ ಅದೆಲ್ಲ ಮಾಡ್ಬೇಕು ಅದನ್ನು ಯಾವುದನ್ನು ಮಾಡದೆ ಎಕ್ಸಾಮ್ ಫಾಸ್ ಆದವ್ರು ಇದ್ದಾರೆ ಆದ್ದರಿಂದ ಅದರಲ್ಲಿ ನೊಂದಂಥ ಒಂದು ಹೆಣ್ಮಗಳು ಈ ಕೋಟೆಕರ್ನವಳು ಇವಳು ಮಂಗಳೂರಿನ ಖ್ಯಾತ ಕ್ರಿಮಿನಲ್ ಅಡ್ವೊಕೇಟ್ ಟಿ ನಾರಾಯಣ ಪೂಜಾರಿ ಅವರ ಮೂಲಕ ನ್ಯಾಯಾಲಯಕ್ಕೆ ಒಂದು ಖಾಸಗಿ ದೂರು ಸಲ್ಲಿಸಿದ್ಳು ಖಾಸಗಿ ದೂರು ಸಲ್ಲಿಸಿ ಹೀಗೇಗೆ ಮೋಸ ಆಗಿದೆ ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅದಕ್ಕೆ ಸೂಚನೆ ನೋಡಬೇಕು ಅಂತ ಆ ಖಾಸಗಿ ದೂರನ್ನು ನ್ಯಾಯಾಲಯ ವಿಚಾರಣೆಗೆ ಸ್ವೀ ಸ್ವೀಕರಿಸಿ ಸ್ವೀಕರಿಸಿ ಅದನ್ನು ಐ ಪಿ ಎಸ್ ಅಧಿಕಾರಿ ಮಟ್ಟದ ಅಧಿಕಾರಿ ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶ ಹೊರಡಿಸ್ತದೆ ಆಗ ಇಲ್ಲಿ ಐ ಪಿ ಎಸ್ ಇದ್ದದ್ದು ಈ ಪ್ರಶಾಂತ್ ಕುಮಾರ್ ಠಾಕೂರ್ ಆದರೆ ಈ ಆದೇಶ ಪ್ರತಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರಿಗೆ ಹೋಯ್ತು ಆಗ ಬಂದರ್ ಪೊಲೀಸ್ ಸ್ಟೇಷನಲ್ಲಿ ಅದು ಕೇಸಾಯಿತು ಕೇಸಾಗಿ ಯಾಕೆಂದರೆ ಕನ್ನಡ ಬ್ಯಾಂಕಿನ ಹೆಡ್ ಆಫೀಸ್ ಇದ್ದದ್ದು ಬಿಷಪ್ ಹೌಸಿನ ಎದುರು ಈಗ ಪಂಪ್ವೆಲಲ್ಲಿದೆ ಅದು ಆಗ ಇಲ್ಲಿತ್ತು ಅದು ಬಂದರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ಅಂದರೆ ಬಂದರ್ ಪೊಲೀಸ್ ಸ್ಟೇಷನ್ ಕೇಸಾಯಿತು ಕೇಸಾಗಿ ಆ ಎಫ್ ಐ ಆರ್ ಮೇಲೆ ಅವ್ರು ತನಿಖೆ ನಡೆಸಿದಾಗ ಅವರೊಂದು ಕನ್ನಡ ಬ್ಯಾಂಕಿಗೆ ನೋಟಿಸ್ ಕೊಟ್ಟರು ಏನಂತ ಹೇಳಿ ಆ ನೇಮಕಾತಿ ವಿಚಾರಕ್ಕೆ ಸಂಬಂಧಿಸಿದ ಫೈಲ್ಗಳನ್ನು ತಂದು ಒಪ್ಪಿಸಬೇಕು ಅಂತೇಳಿ ಬ್ಯಾಂಕಿನವರ ಆಫೀಸರಿಗೆ ರೆಡಿ ಇರಲಿಲ್ಲ ಯಾಕಂದರೆ ಅದು ಇದು ಕಾನ್ಫಿಡೆನ್ಷಿಯಲ್ ಫೈಲ್ಗಳು ಅದನ್ನು ಕೊಡಲಿಕ್ಕೆ ಬರಲ್ಲ ಅಂತೇಳಿ ಮತ್ತೆ ಅವರು ಐ ಪಿ ಎಸ್ ಆಗಿದ್ದರಿಂದ ಬ್ಯಾಂಕಿನ ಅಧ್ಯಕ್ಷರಿಗೆ ಜೋರು ಮಾಡಿ ಫೈಲ್ ತಂದು ಕೊಡದಿದ್ದರೆ ನಾನು ಬಂದು ರೈಡ್ ಮಾಡಬೇಕಾಯ್ತು ಅಂತ ಹೇಳ್ತು ಮತ್ತೆ ಫೈಲು ತಂದು ಕೊಟ್ಟರು ಕೊಟ್ಟು ಅವರು ತನಿಖೆ ಮಾಡ್ತಿದ್ದಾಗ ಬ್ಯಾಂಕಿನವರು ಹಗರಣವನ್ನೇ ಮುಚ್ಚಾಗಲಿಕ್ಕೆ ಬೇಕಾಗಿ ಹೈಕೋರ್ಟಿಗೆ ಹೋಗಿ ಹೈಕೋರ್ಟಲ್ಲಿ ಏನೋ ಕಿತಾಪತಿ ಮಾಡಿ ಆ ಇಡೀ ಕೇಸಿನ ತನಿಖೆಗೆ ಸ್ಟೇ ತಂದರು ಆದ್ದರಿಂದಾಗಿ ಆ ತನಿಖೆ ಅದರ ನಂತರ ಮುಂದುವರಿಲಿಲ್ಲ ಹಾಂ ಇಲ್ಲಾದರೆ ಅವರು ಅದಕ್ಕೆ ಅದರ ಮೇಲೆ ತನಿಖೆ ಮುಗಿಸಿ ಅದಕ್ಕೆ ಹೈಕೋರ್ಟಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿದ್ದರು ಅಷ್ಟೊತ್ತಿಗೆ ಅವರಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಯಿತು ಟ್ರಾನ್ಸ್ಫರ್ ಆದಮೇಲೆ ಅವರಿಗೆ ಪ್ರಮೋಷನ್ ಆಯಿತು ಪ್ರಮೋಷನ್ ಆಗಿ ಬೆಂಗಳೂರು ರೂರಲ್ ಡಿಸ್ಟಿಕ್ಕಲ್ಲಿ ಎಸ್ ಪಿ ಆಗಿದ್ರು ಅಲ್ಲಿ ಸಹ ತುಂಬ ದಿವಸ ಅವರನ್ನು ನಿಲ್ಲಿಕ್ಕೆ ಈ ಅಧಿಕಾರಿ ರಾಜಕಾರಣಿಗಳು ಬಿಡಲಿಲ್ಲ ಅದನಂತರ ಅವರಿಗೆ ಯಾವುದೇ ಎಕ್ಸಿಕ್ಯೂಟಿವ್ ಪೋಸ್ಟ್ ಸಿಕ್ಕಿಲ್ಲ ಇವತ್ತು ಎ ಡಿ ಜಿ ಪಿ ಮಟ್ಟದ ಆಗಿದ್ದಾರೆ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಕಂಟಿನ್ಯೂ ಆಗಿದ್ದಾರೆ ಈ ರೀತಿ ಐ ಪಿ ಎಸ್ ಆಫೀಸ್ ಆಫೀಸರ್ಗಳು ಇದ್ದರು ಯಾಕಂತ ಹೇಳಿದೆ ಅಂತೇಳಿದ್ರೆ ನಿನ್ನೆ ನಾನೇ ಯು ಪಿ ಎಸ್ ಎಕ್ಸಾಮ್ ಇದ್ದು ರಿಸಲ್ಟ್ ಬಂದಿದೆ ಅವರಲ್ಲಿ ಸಾವಿರ ಮೂವತ್ತು ಮಂದಿ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ ಅವರೇನು ಎಸ್ ಪಿ ಡಿ ಸಿ ಆಗಿ ಈ ರಾಜ್ಯದಲ್ಲೇ ಸರ್ವಿಸ್ ಮಾಡಲಿಕ್ಕಿದ್ದಾರೆ ಅವರಿಗೆಲ್ಲ ಅದೊಂದು ಪಾಠ ಆಗಲಿ ಇಂಥ ವ್ಯವಸ್ಥೆಗಳಿದೆ ಅಂತ ಹೇಳಿ